ಹಾಗಾದರೆ ಹೇಗೆ ಐಡೆಂಟಿಫೈ ಮಾಡೋದು ಸಪೋರ್ಟ್ ಮತ್ತು ರೆಸಿಸ್ಟೆನ್ಸನ್ನು ಅಂತ ನೋಡೋದಾದರೆ ಹಿಸ್ಟಾರಿಕಲ್ ಚಾರ್ಟ್ಸ್ ಬೇಕಾಗುತ್ತೆ. ನೋಡಿ, ಚಾರ್ಟ್ಸ್ ಯಾವ ರೀತಿ ಹಾಕೊಳೋದು ಇದೆಲ್ಲ ನಾವು ಹಿಂದಿನ ವೀಡಿಯೋಗಳಲ್ಲಿ ಮಾತಾಡಿದ್ದೀವಿ. ಸೊ ಚಾರ್ಟ್ನ ನೀವು ಫಸ್ಟು ಓಪನ್ ಮಾಡಬೇಕಾಗುತ್ತೆ. ಯಾವೊಂದು ಚಾರ್ಟ್ ಪ್ಯಾಟರ್ನ್ ಐಡೆಂಟಿಫೈ ಮಾಡಿ, ಯಾವುದೊಂದು ಸ್ಟಾಕಲ್ಲಿ, ಈಗ ಒಂದು ರಿಲಯನ್ಸ್ ಅನ್ನೋ ಸ್ಟಾಕಲ್ಲಿ ಅಥವಾ ಏಷ್ಯನ್ ಪೇಂಟ್ಸ್ ಅನ್ನೋ ಸ್ಟಾಕಲ್ಲಿ ಸಪೋರ್ಟ್ ರೆಸಿಸ್ಟೆನ್ಸ್ನ ಐಡೆಂಟಿಫೈ ಮಾಡ್ತಾ ಇದ್ದಾರೆ ಅಂದರೆ ಆ ಚಾರ್ಟ್ನ ಲೋಡ್ ಮಾಡ್ಕೋಬೇಕು. ನಿಮ್ಮ ಬ್ರೋಕರ್ ಪ್ಲಾಟ್ಫಾರ್ಮಲ್ಲಾದರೂ ಲೋಡ್ ಮಾಡ್ಕೋಬೋದು, ಟ್ರೇಡಿಂಗ್ ವ್ಯೂಲ್ನಾದರೂ ಲೋಡ್ ಮಾಡ್ಕೋಬೋದು. ಜೊತೆಗೆ ಪ್ರೈಸ್ ಆ್ಯಕ್ಷನ್ನ ಐಡೆಂಟಿಫೈ ಮಾಡಬೇಕು. ಪ್ರೈಸ್ ಆ್ಯಕ್ಷನ್ ಅನ್ನೋದು ಕೆಲವೊಂದು ಸಲ ಒಂದು ಲೈನ್ ಆಗಿರುತ್ತೆ, ಕೆಲವೊಂದು ಸಲ ಝೋನ್ ಆಗಿರುತ್ತೆ. ಯಾವ ರೀತಿ ಪ್ರೈಸ್ ಆ್ಯಕ್ಷನ್ ಐಡೆಂಟಿಫೈ ಮಾಡೋದು ಅಂದರೆ ಇಲ್ಲಿ ನೋಡಿ, ಈ ರೀತಿ ಒಂದು ಪ್ರೈಸ್ ಆ್ಯಕ್ಷನ್ ಕಾಣಿಸ್ತಾ ಇದೆ ಅಂದರೆ ನಿಮಗೆ ಇಲ್ಲಿ ಏನೋ ಒಂದು ಹಗ್ಗ ಜಗ್ಗಾಟ ಆಗಿದೆ ಈ ಲೆವೆಲ್ಗಳಲ್ಲಿ ಅಂತ ನಮಗೆ ಗೊತ್ತಾಗ್ತಾ ಇರುತ್ತೆ. ಇಂಥ ಪ್ರೈಸ್ ಆ್ಯಕ್ಷನ್ಗಳನ್ನು ನಾವು ಐಡೆಂಟಿಫೈ, ಪ್ರೈಸ್ ಆ್ಯಕ್ಷನ್ ಅಂದರೆ ಅಲ್ಲಿ ಒಂದು ಟಫ್ ಆಗಿ ಒಂದು ಫೈಟ್ ಆಗಿರಬೇಕು. ಆ ಫೈಟನ್ನು ಐಡೆಂಟಿಫೈ ಮಾಡೋದನ್ನ ನಾವು ಪ್ರೈಸ್ ಆ್ಯಕ್ಷನ್ ಅಂತ ಕರಿತೀವಿ ಹೋಗ್ತೀವಿ. ನಮ್ಮ ಚಾನಲ್ನಲ್ಲಿ ಏನಂತ ಹೆಸರು ಕೊಟ್ಟಿದ್ದೀವಿ ಅದಕ್ಕೆ ಬಸ್ ಸ್ಟ್ಯಾಂಡ್ ಅಂತ ಕರಿತೀವಿ. ನಾವು ಒಂದು ಫೈಟ್ ಆಗಿದ್ರೆ ಯಾವುದೊಂದು ಪ್ರೈಸ್ ಆ್ಯಕ್ಷನಲ್ಲಿ ಅದನ್ನ ಬಸ್ ಸ್ಟ್ಯಾಂಡ್ ಅಂತ ಕರಿತೀವಿ. ಬಸ್ ಸ್ಟ್ಯಾಂಡನ್ನು ಹೇಗೆ ಐಡೆಂಟಿಫೈ ಮಾಡೋದು ಅಂತಂದರೆ ನೋಡಿ, ಒಂದು ಮೂರು ಪ್ಯಾರಾಮೀಟರ್ ಇದೆ ಬಸ್ ಸ್ಟ್ಯಾಂಡ್ ಐಡೆಂಟಿಫೈ ಮಾಡೋಕ್ಕೆ. ಒಂದು ತುಂಬ ಒಂದು ಹಗ್ಗ ಜಗ್ಗಾಟ ಆಗಿರಬೇಕು, ಒಂದು ಅಪ್ ಮೂಮೆಂಟ್ ಆಗಿರುತ್ತೆ, ಒಂದು ಸ್ವಲ್ಪ ಮೂಮೆಂಟ್ ಮೇಲ್ಗಡೆ ಬಂದಿರುತ್ತೆ ಸ್ಟಾಕು, ಒಂದು ಸ್ವಲ್ಪ ಮೇಲ್ಗಡೆ ಬಂದು ಅಲ್ಲಿ ಒಂದು ದೊಡ್ಡ ಹಗ್ಗ ಜಗ್ಗಾಟ ಆಗ್ತಿರುತ್ತೆ ಮತ್ತೆ ಮೇಲ್ಗಡೆ ಹೋಗೋಕ್ಕೆ. ಅದನ್ನ ನಾವು ಒಂದು ಪ್ರೈಸ್ ಆ್ಯಕ್ಷನ್ ಒಂದು ಫೈಟ್ ಆಗ್ತಾಯಿದೆ ಅಂತ ಅರ್ಥ ಮಾಡ್ಕೋಬೋದು. ಇನ್ನೊಂದು ಏನಾಗಿರುತ್ತೆ, ಒಂದು ಸಣ್ಣ ಡೌನ್ಫಾಲ್ ಆಗಿರುತ್ತೆ, ಡೌನ್ಫಾಲ್ ಆಗಿಬಿಟ್ಟು ಮತ್ತೆ ಅಲ್ಲಿಂದ ಕೆಳಗಡೆ ಹೋಗೋಕ್ಕೆ ಒಂದು ದೊಡ್ಡದಾಗಿ ಹಗ್ಗ ಜಗ್ಗಾಟ ಆಗ್ತಾಯಿರುತ್ತೆ ಮತ್ತೆ ಒಂದು. ಅದನ್ನ ನಾವು ಅದನ್ನು ಕೂಡ ನಾವು ಬಸ್ ಸ್ಟ್ಯಾಂಡ್ ಕ್ಯಾಟಗರಿಗೆ ಆ್ಯಡ್ ಮಾಡ್ಕೊತ ಹೋಗ್ಬೋದು. ಇನ್ನೊಂದು ಏನಾಗಿರುತ್ತೆ, ಯಾವುದೋ ಒಂದು ಪಾಯಿಂಟಿಗೆ ಹೋಗುತ್ತೆ, ಅಲ್ಲಿ ಹೋಗ್ತಿದ್ದಂಗೆ ಮೇಲ್ಗಡೆ ಹೋಗಿದ್ರೆ ಅಲ್ಲಿಂದ ಶಾರ್ಪಾಗಿ ಕೆಳಗಡೆ ಬರುತ್ತೆ ಅಥವಾ ಕೆಳಗಡೆ ಹೋಗಿದ್ರೆ ಆ ಪಾಯಿಂಟಿಗೆ ಬರ್ತಿದ್ದಂಗೆ ಶಾರ್ಪಾಗಿ ಮೇಲ್ಗಡೆ ಹೋಗುತ್ತೆ. ಈ ರೀತಿ ಮೂರು ಪ್ಯಾರಾಮೀಟರ್ ಅಂದರೆ ಯಾವುದೋ ಒಂದು ಜಾಗದಲ್ಲಿ ಸುಮಾರು ಹೊತ್ತು ನಿಂತಿರಬೇಕದು ಒಂದೇ ಕಡೆ. ಅದು ಡೈಲಿ ಫ್ರೇಮಲ್ಲಿ ನೋಡ್ತಾ ಇರ್ಬೋದು, ನೀವು ಯಾರು ಲಾಂಗ್ ಟರ್ಮ್ ಇನ್ವೆಸ್ಟರು, ಟ್ರೇಡಿಂಗ್ ಆಗಿದ್ರೆ, ಸ್ವಿಂಗ್ ಟ್ರೇಡ್ ಮಾಡೋದಾದರೆ ಡೈಲಿ ಫ್ರೇಮಲ್ಲಿ ನೋಡ್ತಾ ಬನ್ನಿ. ಅದು ಶಾರ್ಟ್ ಟರ್ಮು ಬಿ ಡಿ ಎಷ್ಟು ಇವತ್ತು ತಗೊಂಡು ನಾಳೆ ಮರೋದು ನೋಡೋದಾದರೆ ಕಮ್ಮಿ ಅವರ್ಲಿ ಕ್ಯಾಂಡಲಲ್ಲಿ 15 ಮಿನಿಟ್ಸಲ್ಲಿ ಈ ರೀತಿ ನೋಡ್ತಾ ಬಂದರೆ ನಿಮಗೆ ಆ ಪ್ರೈಸ್ ಆ್ಯಕ್ಷನ್ನ ಐಡೆಂಟಿಫೈ ಮಾಡಬೇಕು. ಒಂದೇ ಜಾಗದಲ್ಲಿ ನಿಂತಿರಬೇಕು, ಅದು ಸಣ್ಣ ಅಪ್ ಮೂಮೆಂಟ್ ಬಂದು ನಿಂತು ಮೇಲೆ ಹೊಡೆ ಹೋಗೋಕ್ಕೆ ಒದ್ದಾಡ್ತಾ ಇದ್ರೆ ಅದು ಕೂಡ ಒಂದು ಪ್ರೈಸ್ ಆ್ಯಕ್ಷನ್ ಆಗುತ್ತೆ. ಅಥವಾ ಒಂದು ಸಣ್ಣ ಕೆಳಗಡೆ ಮೂಮೆಂಟ್ ಬಂದು ಒಂದೇ ಜಾಗದಲ್ಲಿ ನಿಂತು ಇನ್ನೂ ಕೆಳಗಡೆ ಹೋಗೋಕ್ಕೆ ಒದ್ದಾಡ್ತಾ ಇದ್ರೆ ಅದು ಕೂಡ ಒಂದು ಬಸ್ ಸ್ಟ್ಯಾಂಡ್ ಲೆವೆಲ್ ಆಗ್ತಾ ಹೋಗುತ್ತೆ. ಅಥವಾ ಯಾವುದೇ ಒಂದು ಪಾಯಿಂಟಲ್ಲಿ ಒಂದು ಪಾಯಿಂಟಿಗೆ ಹೋಗ್ತಿದ್ದಂಗೆ ಅಲ್ಲಿಂದ ಶಾರ್ಪಾಗಿ ಕೆಳಗಡೆ ಬರ್ತಾ ಹೋದ್ರೆ ಅಥವಾ ಒಂದು ಪಾಯಿಂಟಿಗೆ ಬರ್ತಿದ್ದಂಗೆ ಶಾರ್ಪಾಗಿ ಮೇಲ್ಗಡೆ ಹೋಗ್ತಾ ಹೋದರೆ ಅದು ಕೂಡ ಬಸ್ ಸ್ಟ್ಯಾಂಡಿಗೆ ಸೇರುವಂಥ ಕ್ಯಾಟಗರಿ ಆಗಿರುತ್ತೆ. ಯಾಕೆ ಸುಲಭವಾಗಿ ಅರ್ಥ ಮಾಡ್ಕೊಳ್ಳಿ, ಬಸ್ ಕಾಯ್ತಾ ಇದ್ದೀರಾ, ಸುಮಾರು ಹೊತ್ತಿಂದ ಬಸ್ ಬರ್ತಾ ಇಲ್ಲ, ಜನಸಂದಣಿ ಜಾಸ್ತಿ ಆಗ್ತಾ ಇದೆ ಅಂದರೆ ನೆಕ್ಸ್ಟ್ ಬಸ್ ಬಂತು ಅಂತಂದರೆ ರಶ್ ಜಾಸ್ತಿ ಆಗ್ತಾ ಹೋಗುತ್ತೆ, ಜೋರಾಗಿ ಬಸ್ನವರೆಗೂ ಕೂಡ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ, ನಾವೇ ಜಾಸ್ತಿ ಪ್ಯಾಸೆಂಜರ್ಸ್ನ ಹತ್ತಿಸ್ಕೋಬೇಕು ಅಂತ. ಅಥವಾ ಸುಮಾರು ಹೊತ್ತಿಂದ ಬಸ್ ಬರದಲ್ಲ, ಜನ ಒಂದೇ ಕಡೆ ನಿಂತಿದ್ದಾರೆ ಅಂದರೆ ಅರ್ಥ ಏನು, ಒಟ್ಟಿಗೆ 3-4 ಬಸ್ ಬರುತ್ತೆ, ಆಗ ಮೊಮೆಂಟು ಜೋರಾಗಿ ಸಿಗುತ್ತೆ ಅನ್ನೋದಕ್ಕೆ ಈಸಿಯಾಗಲಿ ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ ನಾವು ಅದನ್ನ ಬಸ್ ಸ್ಟ್ಯಾಂಡ್ ಅಂತ ಕರಿತಾ ಹೋಗ್ತೀವಿ. ನೋಡಿ, ಈ ಪ್ಯಾರಾಮೀಟರ್ನ ಐಡೆಂಟಿಫೈ ಮಾಡೋದಾದರೆ ಈ ಮೊದಲನೇ ಪ್ಯಾರಾಮೀಟರ್ ನೋಡಿ, ಒಂದು ಸಣ್ಣ ಅಪ್ ಮೂಮೆಂಟ್ ಆಗಿದೆ ಇಲ್ಲಿ ನೋಡಿ, ಇಲ್ಲಿ ಒಂದು ಸಣ್ಣ ಅಪ್ ಮೂಮೆಂಟ್ ಆಗಿದೆ, ಇನ್ನೂ ಮೇಲ್ಗಡೆ ಹೋಗೋಕ್ಕೆ ಇಲ್ಲಿ ಜೋರಾಗಿ ಒದ್ದಾಟ ಆಗ್ತಾ ಇದೆ, ಇಲ್ಲಿ ಮತ್ತೆ ಒಂದು ಸಣ್ಣ ಅಪ್ ಮೂಮೆಂಟ್ ಆಗಿದೆ, ಇನ್ನೂ ಮೇಲ್ಗಡೆ ಹೋಗೋಕ್ಕೆ ಜೋರಾಗಿ ಒದ್ದಾಡ್ತಾ ಇದೆ, ಒಂದು ಅಪ್ ಮೂಮೆಂಟ್ ಆಗಿ ಬಂದಿದೆ ಮತ್ತೆ ಮೇಲೆ ಹೋಗೋಕ್ಕೆ ಜೋರಾಗಿ ಒದ್ದಾಡ್ತಾ ಇದೆ, ಅಪ್ ಮೂಮೆಂಟ್ ಆಗಿ ಬಂದಿದೆ ಮೇಲೆ ಹೋಗೋಕ್ಕೆ ಜೋರಾಗಿ ಒದ್ದಾಡ್ತಾ ಇದೆ. ನೋಡಿ, ಫಸ್ಟ್ ಕಂಡೀಷನ್ನ ಇದು ಸ್ಯಾಟಿಸ್ಫೈ ಮಾಡ್ತಾ ಇದೆ. ಒಂದು ಅಪ್ ಮೂಮೆಂಟ್ ಆಗಿದೆ, ಮತ್ತೆ ಮೇಲ್ಗಡೆ ಹೋಗೋಕ್ಕೆ ತುಂಬ ಒಂದು ಒದ್ದಾಟ ನಡೀತಾ ಇದೆ, ಅಲ್ಲಿ ಫೈಟ್ ನಡೀತಾ ಇದೆ. ಅದೇ ರೀತಿಯಾಗಿ ಇನ್ನೊಂದು ಕ್ಯಾಟಗರಿ ಯಾವುದು, ಒಂದು ಸಣ್ಣ ಡೌನ್ ಮೂಮೆಂಟ್ ಆಗಿದೆ, ಡೌನ್ ಮೂಮೆಂಟ್ ಆಗಿ ಇನ್ನೂ ಕೆಳಗಡೆ ಹೋಗೋಕ್ಕೆ ಒದ್ದಾಟ ನಡೀತಾ ಇದೆ. ನೋಡಿ, ಡೌನ್ ಮೂಮೆಂಟ್ ಆಗಿದೆ, ಒದ್ದಾಟ ನಡೀತಾ ಇದೆ, ಡೌನ್ ಮೂಮೆಂಟ್ ಆಗಿದೆ, ಒದ್ದಾಟ ನಡೀತಾ ಇದೆ. ಈ ರೀತಿ ಎಲ್ಲಿ ಒಂದು ಒದ್ದಾಟ ನಡೆಯುತ್ತಲ್ಲ ಅದನ್ನ ನಾವು ಅದನ್ನು ಕೂಡ ಬಸ್ ಸ್ಟ್ಯಾಂಡ್ ಕ್ಯಾಟಗರಿಗೆ ಸೆಕೆಂಡ್ ಕಂಡೀಷನ್ ಆಗಿ ಆ್ಯಡ್ ಮಾಡ್ಕೋಬಹುದು. ಇನ್ನೊಂದು ಮೂರನೇ ಕಂಡೀಷನ್ ನಾನು ಹೇಳಿದ್ದು, ಯಾವುದೋ ಒಂದು ಪಾಯಿಂಟಿಗೆ ಹೋಗುತ್ತೆ, ಆ ಪಾಯಿಂಟಿಂದ ಶಾರ್ಪಾಗಿ ರಿಜೆಕ್ಷನ್ ಬರ್ತಾ ಹೋಗುತ್ತೆ. ನೋಡಿ, ಯಾವುದೊಂದು ಪಾಯಿಂಟ್ ಹೋಗುತ್ತೆ ಅಂದರೆ ಶಾರ್ಪಾಗಿ ಅಪ್ಮೌಂಟ್ ತುಂಬ ಕಮ್ಮಿ ಸಮಯದಲ್ಲಿ ನಿಮಗೆ ಜೋರಾಗಿ ಮಾರ್ಕೆಟು ಕೆಳಗಡೆ ಹೋಗೋದು ಅಥವಾ ಮೇಲ್ಗಡೆ ಹೋಗೋದು ಆಗ್ತಾ ಹೋಗುತ್ತೆ. ಅದನ್ನು ಕೂಡ ನಾವು ಬಸ್ ಸ್ಟ್ಯಾಂಡ್ ಕ್ಯಾಟಗರಿಗೆ ಒಂದು ಪ್ರೈಸ್ ಆ್ಯಕ್ಷನ್ ಅಂತ ನಾವು ಅರ್ಥ ಮಾಡ್ಕೊತಾ ಹೋಗ್ಬೋದು. ಸೊ ಈ ಮೂರು ಲೆವೆಲ್ನ ಇಟ್ಕೊಂಡು ಯಾವ ರೀತಿ ಹಾಗಾದರೆ ಐಡೆಂಟಿಫೈ ಮಾಡೋದು, ಲೈನ್ ಹಾಕೋದು ಅಂತ ನೀವು ನೋಡೋದಾದರೆ,